ಶಿವಣ್ಣ ಅವರು ಅಂದರೆ ಸೂಪರ್ ಹಿಟ್ ಗ್ಯಾರಂಟಿ ಆ ಪಿಕ್ಚರ್, ಯಾಕಂದರೆ ನಾನು ನೋಡಿದ್ವಿ ತುಂಬ ಅವರು ಎಲ್ಲ ಮಾಡಿರೋ ಸಿನಿಮಾಗಳಲ್ಲಿ. ಆವಾಗ ನನಗೆ ಹೇಳಿದೆ, ಸರಿ ಪ್ರೇಮ್ ಅವರು ಕಡೆಯಿಂದ ನಮಗೆ ನಮ್ಮ ಬಸವರಾಜ್ ಅವರು ಮತ್ತು ಸುರೇಶ್ ಅವರು ಅವ್ರು ಬಂದರು ಮಾತಾಡೋಕ್ಕೆ, ಮಾತಾಡಿ ಎಲ್ಲ ಆಯಿತು ಕತೆ ಗೀತೆ ಎಲ್ಲ. ಕತೆ ನೀವು ಕೇಳಿಲ್ಲ, ನಾನು ಮಾಡ್ತೀನಿ ಹೋಗ್ರಿ ಅಂತ ಹೇಳಿದೆ. ಶೂಟಿಂಗ್ ಹೋದೆ, ಹೋದ್ಮೇಲೆ ನನಗೆ ಗೊತ್ತಿಲ್ಲ, ಯಾಕಂದರೆ ಈಗ ಬಂದಿರೋ ಡೈರೆಕ್ಟರ್ಗಳಿಗೆ ಎಲ್ಲ ನ್ಯಾಚುರಲ್ ಆಗಿರಬೇಕು ಅಂತ, ಏನೇ ಮಾಡಿದ್ರು ಚೆನ್ನಾಗಿರಬೇಕು. ನಮ್ಮ ಥರ ಮೊದಲಿನ ಥರ ಅಂಡರ್ ಪ್ಲೇ ಮಾಡಬೇಕು, ಓವರ್ ಪ್ಲೇ ಮಾಡಬೇಕು, ಓವರ್ ವಾಯ್ಸ್ ಬೇಕು ಅದೆಲ್ಲ ಅಂತ. ನಾನು ಪ್ರೇಮ್ ಅವ್ರನ್ನ ಏನೋ ಗೊತ್ತಿಲ್ಲ ಅಂತೇಳಿ ಫಸ್ಟ್ ಡೇ ನಾನು ಹೋಗಿ ಒಂದು ಸುಮ್ಮನೆ ಒಂದು ಚಿಕ್ಕ ಒಂದು ಶಾರ್ಟ್ ಮಾಡಿಕೊಟ್ಟೆ. ಖುಷಿಯಾಗ್ಬಿಟ್ರು ಅವರು. ನನಗೆ ಅನಿಸ್ತು ಈ ಮನುಷ್ಯ ಏನು 24 hours ಶೂಟಿಂಗಲ್ಲಿ ರಾತ್ರಿ ಆಗಲಿ ಶೂಟಿಂಗ್ ಮಾಡಿದ್ರು ನಗನಗತ ಇರೋರು ಅವರೊಬ್ಬರೇ. ಆ ಲವಲವಿಕೆ, ಆ ಒಂದು ಎನರ್ಜಿ ಇದೆ ನೋಡಿ ಅವ್ರ ಹತ್ರ, ಅದು ಯಾವತ್ತೂ ಅವ್ರು ಟಯರ್ಡ್ ಆಗಿ ನೋಡಿಲ್ಲ. ನಾನು ಶೂಟಿಂಗಲ್ಲಿ ನೋಡಲಿ, ಸಾಯಂಕಾಲ ಆದರೆ ಜಿಮ್ಮಲ್ಲಿ ನೋಡಲಿ, ಎಲ್ಲಿ ನೋಡಿದ್ರು ಅವ್ರನ್ನ ನಾನು ಟಯರ್ಡ್ ಆಗಿ ನೋಡಿಲ್ಲ. ಅದು ಅವ್ರ ಸಿನಿಮಾಕ್ಕೋಸ್ಕರ ಅವ್ರ ದೇಹನ ಆ ಥರ ಪಳಗಿಸ್ಕೊಂಡಿದ್ದಾರೆ. ರಕ್ತದಲ್ಲಿ ಅವ್ರ ರಕ್ತದಲ್ಲಿ ಸಿನಿಮಾ ಅನ್ನೊಂದಿದೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಮೇಲೆ ಅವ್ರ ತಾಯಿಯವರ ಆಶೀರ್ವಾದ ಇದೆ. ಸೊ ಅದು ಒಂದು ಮರೆಯಲಾಗದ ಇದು. ಆಮೇಲೆ ನಾನೀಗ ಪ್ರೇಮ್ ಅವರು ಡೈರೆಕ್ಷನ್ ಹೆಂಗೋ ನಮಗೂ ಅವ್ರಿಗೆ ಒಂಥರ ಅವ್ರಿಗೇನು ಬೇಕೋ ನಾನು ಕೊಡ್ತಾ ಇದ್ದೆ. ಅವ್ರ ಹತ್ರ ಒಂದು ಮಾತ್ರ ಇದೆ ಅನ್ನೋರು ಏನಂದರೆ, ಪ್ರೇಮ್ ಅವರು ನೋಡ್ತಾರೆ ಈ ಮನುಷ್ಯ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಂತ ನೋಡಿಬಿಟ್ಟು ಆದಷ್ಟು ತೆಗಿತಾರೆ, ತುಂಬ ಪ್ರೀತಿಯನ್ನು ತೆಗಿತಾರೆ ಅದನ್ನು. ಈ ಥರ ಡಾಕ್ಟ್ರೆಲ್ಲ ಇಂಜೆಕ್ಷನ್ ಮಾಡ್ತಾರಲ್ಲ, ಏನಿಲ್ಲಮ್ಮ ಅಂತ ಹಚ್ಚುಚ್ಚಿಬಿಡ್ತಾರೆ. ಹಾಂ, ಹಂಗೆ ಇವರು ಇವ್ರಿಗೆ ಏನು ಬೇಕೋ ಬರೋವರೆಗೂ, ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಬರೋವರೆಗೂ ನೋ ಚಾನ್ಸ್. ಅದು ಒಂದಿನ ಆಗಲಿ, ಎರಡು ದಿನ ಆಗಲಿ, ಮೂರು ದಿನ ಆಗಲಿ, ಈಸ್ ನಾಟ್ ಬಾದರ್ಡ್. ನನಗೆ ಆ ಕ್ವಾಲಿಟಿ ಬೇಕು, ಬೇಕೇ ಬೇಕು. ಆ ಕ್ವಾಲಿಟಿ ನಮ್ಗೆ ಇವಾಗ ಇಲ್ಲಿ ಕಾಣಿಸ್ತಾ ಇದೆ, ಸಾಂಗಲ್ಲಿ ಅಥವಾ ಯಾವುದೇ ಒಂದು ಚಿಕ್ಕ ಚಿಕ್ಕ ಶಾರ್ಟ್ಸ್ ಆಗಲಿ, ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಹಾಡೋ ಸಿಂಗರ್ಸ್ ಆಗಿರಲಿ, ಯಾರೇ ಆಗಿರಲಿ, ಎಲ್ಲೂ ಅದು ಅವರು ಒಂದು ಚಿಕ್ಕ ಇದು ಕೂಡ ಅವರು ಕಡಿಮೆ ಮಾಡಿಲ್ಲ. ಹೊಟ್ಟುಂಬ ಈ ಸಾಂಗ್ಗಳನ್ನ ಮಾಡಿದ್ದಾರೆ. ಹಾಗೆ ಇವತ್ತು ಜನಗಳೆಲ್ಲ, ನಮ್ಮ ಕರ್ನಾಟಕ ಜನ ಎಲ್ಲ ಹೊಟ್ಟುಂಬ ಈ ಹಾಡನ್ನ ಕೇಳಿ ಸಂತೋಷ ಪಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಆಲ್ ದಿ ಬೆಸ್ಟ್. ಆಮೇಲೆ ನಮ್ಮ ಪ್ರೇಮ ಅಷ್ಟು ಹಾಡೋ ಹಾಡುಗಳಿದಾವಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಾವೇನು ಗ್ಲಜಿನ್ ಹಾಕ್ಲೇಬೇಕಾಗಿಲ್ಲ, ಅದಾಗೆ ಬಂದ್ಬಿಡುತ್ತೆ. ಅವ್ರು ಬರೆಯೋ ಒಂದು ಆ ದೇವ್ರು ಕೊಟ್ಟರು ಒಂದು ಸಾಹಿತ್ಯ, ಅವ್ರ ಜೀವನದಲ್ಲಿ ಅವ್ರ ಜೊತೆಲಿ ಹಿಂಗೇ ದೇವರು ಅವ್ರ ಜೊತೆ ಇರಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪ್ರತಿಯೊಂದು ಸಿನಿಮಾ ಅವ್ರದ್ದು ಸಕ್ಸಸ್ ಆಗಲಿ, ಮೈಲ್ ಗರ್ಲ್ಸ್ ಆಗಲಿ ಅಂತ, ಮೈಲ್ ಸ್ಟೋನ್ಸ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಈಗ